ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿಬ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ. ಸೊ ಅಪ್ಲೈ ಮಾಡಿ 1 ಮಂತ್ ಆಯಿತು, ಇನ್ನೂ ಕೂಡ ಯಾರಿಗೂ ದುಡ್ಡು ಬಂದಿಲ್ಲ. ಸೊ ಮತ್ತು ಎಲ್ಲರಿಗೂ ದುಡ್ಡು ಬರುತ್ತಾ ಅನ್ನೋದಾದರೆ, ಸೊ ಎಲ್ಲರಿಗೂ ಖಂಡಿತ ದುಡ್ಡು ಬರೋಂಗಿಲ್ಲ. ಸೊ ಯಾಕಪ್ಪ ಎಲ್ಲರಿಗೂ ದುಡ್ಡು ಬರೋಂಗಿಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರು, ಮತ್ತು ಇನ್ನು ಉಳಿದವ್ರಿಗೆ ಯಾವಾಗ ದುಡ್ಡು ಬರುತ್ತೆ ಅಂತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಕಾಂಗ್ರೆಸ್ನವರು 5 ಗ್ಯಾರಂಟಿ ಯೋಜನೆ ತಂದಿದ್ದರು. ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಸೊ ಅಂದರೆ ಏನಪ್ಪ ಅಂದರೆ, ಸೊ ಮಂತ್ಲಿ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದರು. ಅಂದರೆ ವರ್ಷಕ್ಕೆ 24,000 ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದರು. ಸೊ ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಸೊ 1 ಮಂತ್ ಆಯಿತು ಅಪ್ಲೈ ಮಾಡಿ, ಆಗಸ್ಟ್ 15ಕ್ಕೆ ಬರುತ್ತೆ ಅಂತ ಹೇಳಿದರು. ಸೊ ಆಗಸ್ಟ್ 15ಕ್ಕೆ ಕೂಡ ಬರಲಿಲ್ಲ. ಸೊ ಮತ್ತು ಯಾವಾಗ ಬರುತ್ತಪ್ಪ ಅಂದರೆ, ಸೊ ಆಗಸ್ಟ್ 30ಕ್ಕೆ ಬರುತ್ತೆ, ಅಂದರೆ ನಾಡಿದ್ದು ನಿಮಗೆ ದುಡ್ಡು ಬರುತ್ತೆ. ಸೊ ನಾಡಿದ್ದು ಯಾವಾಗ ಬರುತ್ತಪ್ಪ ಅಂದರೆ, ಸೊ ನಾಡಿದ್ದು ಒಂದು ಫಂಕ್ಷನ್ ಇದೆ ಬೆಂಗಳೂರಿನಲ್ಲಿ. ಸೊ ಫಂಕ್ಷನ್ ಮಾಡಿಬಿಟ್ಟು 11 ಗಂಟೆಗೆ ಎಲ್ಲರ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ಮೊದಲು ಆಗಸ್ಟ್ 15ಕ್ಕೆ ಅಂತ ಹೇಳಿದರು. ಸೊ ಈಗ ಅದನ್ನ ಡೇಟ್ನ ಚೇಂಜ್ ಮಾಡಿಬಿಟ್ಟು ಆಗಸ್ಟ್ 30ಕ್ಕೆ 11 ಗಂಟೆಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಗೊತ್ತಾಯ್ತು ಅನ್ಕೊತೀನಿ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಯಾವಾಗ ಬರುತ್ತೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅನ್ನಭಾಗ್ಯ ಯೋಜನೆದು, ಸೊ NPCI ಫೇಲ್ಯೂರ್ ಅಂತ ಬರ್ತಾ ಇದೆ ತುಂಬ ಜನದ್ದು. ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು. ಇನ್ನೊಂದು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದವ್ರಿಗೆ ಎಲ್ಲರಿಗೂ ದುಡ್ಡು ಬರಲ್ಲ ಅಂತ. ಯಾಕಪ್ಪ ಹಾಗೆ ಹೇಳಿದೆ ಅಂದರೆ, ಸೊ ನೀವೇನಾದರೂ ಆಗಸ್ಟ್ 25ರ ನಂತರ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರೆ, ಸೊ ಅವಾಗ ಯಾರಪ್ಪ ಅಪ್ಲೈ ಮಾಡೋದು ಅಂದರೆ, ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಆಧಾರ್ ಕಾರ್ಡ್ನಲ್ಲಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ನಲ್ಲಿ ಆಗಿರ್ಬೋದು. ಸೊ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿತ್ತೆ, ಸೊ ಆ ಕಾರಣದಿಂದ ಸೊ ನೀವು ಅಪ್ಲೈ ಮಾಡೋಕ್ಕೆ ಡಿಲೇ ಆಗಿರುತ್ತೆ. ಸೊ ಆ ಕಾರಣದಿಂದ ನೀವೇನಾದರೂ ಆಗಸ್ಟ್ 25ರ ನಂತರ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಸಿದ್ರೆ ಅಂದರೆ, ಸೊ ಆಗಸ್ಟ್ ಮಂತ್ ದುಡ್ಡು ಬರೋಂಗಿಲ್ಲ ನಿಮಗೆ, ನೆಕ್ಸ್ಟ್ ಮಂತ್ ಬರುತ್ತೆ. ಸೊ ಈ ಮಂತ್ ದುಡ್ಡು ಯಾವುದೇ ರೀತಿ ಬರೋಂಗಿಲ್ಲ. ಈ ಮಂತ್ ದುಡ್ಡು ಯಾರಿಗೆ ಬರುತ್ತಪ್ಪ ಅಂದರೆ, ಸೊ ನೀವೇನಾದರೂ ಆಗಸ್ಟ್ 15ರ ಹಿಂದ್ಗಡೆ ಏನಾದರೂ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಸಿದ್ರೆ ಅಂದರೆ, ಸೊ ಅವಾಗ ಮಾತ್ರ ನಿಮ್ಗೆ ದುಡ್ಡು ಬರೋದು. ಸೊ ನೀವೇನಾದರೂ ಆಗಸ್ಟ್ 25ರ ನಂತರ ಏನಾದರೂ ಅಪ್ಲೈ ಮಾಡಿಸಿದ್ರೆ ಖಂಡಿತ ನಿಮ್ಗೆ ದುಡ್ಡು ಬರೋಂಗಿಲ್ಲ. ಸೊ ಈ ಮಂತ್ ದುಡ್ಡು ನೆಕ್ಸ್ಟ್ ಮಂತ್ ಬರುತ್ತೆ. ಇವಾಗ ಗೊತ್ತಾಯ್ತು ಅನ್ಕೊತೀನಿ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಯಾವಾಗ ಬರುತ್ತೆ ಅಂತ. ಸೊ ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಇದ್ದೀವಿ ಹೋಗಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.